guys, 2017 alo kuda ondu conversion of single entry into double entry ge ok 6 mark question ide. First fourth bidtini aamale nokkona. Calculate the total purchases from the following information. Particulars in rupees. Opening balance of creditor, cash paid to creditor, goods returned to creditors, acceptances issued to creditors, discount allowed by creditors, closing balance of creditors, cash purchases during the period amounted to rupees 50,000. Iga yenappa mara kelidodo total purchases estu anta kelidare nodi ondu nimisha kelisukondu navu yaratra goods na purchase martivi avarna supplier anta karivi yen anta heltive ಹೋಟ್ಲಲ್ಲಿರೋ ಸಪ್ಲೈಯರ್ ಅಲ್ಲ ನಾನು ಹೇಳ್ತಾ ಇರೋದು ಒಬ್ಬ ಬಿಸ್ನೆಸ್ ಮ್ಯಾನ್ ಬೇಕಾಗಿರೋ ರಾ ಮೆಟೀರಿಯಲ್ಸ್ ನ ಯಾರಿಂದ ಪರ್ಚೇಸ್ ಮಾಡ್ತೀವಿ ಅವರನ್ನ ಸಪ್ಲೈಯರ್ ಅಂತ ಹೇಳ್ತೀವಿ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರಿಗೂ ನಮಗೂ ಯಾವುದೇ ಒಂದು ರಿಲೇಶನ್ಶಿಪ್ ಇರೋದಿಲ್ಲ ಯಾಕೆ ಅಂದ್ರೆ ವಸ್ತುಗಳು ಬಂತು ನಾವು ಹಣವನ್ನ ಪಾವತಿ ಮಾಡಿದ್ದೀವಿ ಅವ್ರಿಗೂ ನಮಗೂ ಯಾವುದೇ ಸಂಬಂಧ ಇರೋಲ್ಲ ಆದ್ರೆ ಯಾವಾಗಾದ್ರೆ ನಾವು ಗೂಡ್ಸ್ ನ ರಾ ಮೆಟೀರಿಯಲ್ಸ್ ಅನ್ನ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದಾಗ ನಮಗೆ ಆ ಸಪ್ಲೈಯರ್ಸ್ ಏನಾಗ್ತಾರೆ ಕ್ರೆಡಿಟರ್ಸ್ ಆಗ್ತಾರೆ ಅಂದ್ರೆ ನಾವು ದುಡ್ಡನ್ನ ಅವರಿಗೆ ಕೊಡಬೇಕಾಗುತ್ತೆ ಹೌದಾ ನಿಯರ್ ಫ್ಯೂಚರ್ ಅಲ್ಲಿ ಆ ದುಡ್ಡನ್ನ ಅವರಿಗೆ ಅವರಿಂದ ಏನು ವಸ್ತುಗಳನ್ನು ಪರ್ಚೇಸ್ ಮಾಡಿದ್ವಿ ಆ ಬೆಲೆ ವಸ್ತು ಅಮೌಂಟ್ ಅನ್ನು ನಾವು ಕೊಡಬೇಕಾಗುತ್ತೆ ಕರೆಕ್ಟಾ ಅವರನ್ನೇ ನಾವು ಏನಂತ ಹೇಳ್ತೀವಿ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ ಇವತ್ತು ನಾವು ಟೋಟಲ್ ಪರ್ಚೇಸಸ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಒಂದು ನಿಮಿಷ ಎಲ್ಲಿ ಮಾಡ್ಲಿ ಇಲ್ಲಿ ಮಾಡ್ಲಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಅಂತ ಪ್ರಿಪೇರ್ ಮಾಡಿ ಓಕೆನಾ ನಾನು ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ ನಾವು ಕ್ರೆಡಿಟರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಯಾವಾಗ ಬಿಸ್ನೆಸ್ ಓಕೆನಾ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡುತ್ತೆ ಆವಾಗ ಮಾತ್ರನೇ ನಾವು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡತಕ್ಕಂತ ಕ್ಯಾಶ್ ಅಲ್ಲಿ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರೆಡಿಟರ್ಸ್ ಅಕೌಂಟ್ ಮಾಡೋದಿಲ್ಲ ಯಾಕೆಂದ್ರೆ ನಾವೇನ್ ದುಡ್ಡು ಕೊಡಬೇಕಾಗಿಲ್ಲ ಹೌದಾ ಈಗ ನಿಮ್ಮ ಅಂಗಡಿಗೆ ಬಂದೆ ಓಕೆನಾ ನಿಮ್ಮ ಅಂಗಡಿಗೆ ಬಂದು ಒಂದೆರಡು ಬಿಸ್ಕೆಟ್ ಪ್ಯಾಕೆಟ್ ತಗೊಂಡು ಕ್ಯಾಶ್ ಕೊಟ್ರೆ ಮತ್ತೆ ಕರೆದು ಕ್ಯಾಶ್ ಕೊಡಿ ಸರ್ ಅಂತ ಕೇಳ್ತೀಯ ಕಪಾಲಕ್ಕೆ ಬಳಸ್ಬಿಡ್ತೀನಿ ಯಾಕೆ ಹೇಳೋ ದುಡ್ಡು ಕೊಟ್ಟಿದ್ದೀನಲ್ರಿ ಅಂತ ಹೇಳ್ತೀನಿ ಅದೇ ಏನಾದ್ರು ಏ ನಾಳೆ ಬೆಳಿಗ್ಗೆ ಕೊಡ್ತೀನಪ್ಪ ಅಂತ ಹೇಳಿದ್ರೆ ನೀನ್ ಎಲ್ಲ ಒಂದ್ ಕಡೆ ಬರ್ದಿರ್ತೀಯ ಸರ್ ನನ್ಗೆ 20 ರೂಪಾಯಿ ಕೊಡ್ಬೇಕು ಅಂತ ಬರ್ದಿಕ್ಕಿರ್ತೀಯ ಯಾಕೆ ನಾಳೆ ದಿನ ನಿಮ್ ಮುತ್ತೋಗ್ಬೋದಲ್ವಾ ಹೌದಲ್ವ ಕಸ್ಟಮರ್ಸ್ ನಂಬಕ್ಕಾಗಲ್ಲ ಕಸ್ಟಮರ್ಸ್ ಕಾಯ್ತಾ ಇರ್ತಾರೆ ಯಾರು ಮಾಡಿರ್ತಾರ ಮುತ್ತೋಗ್ತಾನೆ ನೋಡೋಣ ಅಂತೇಳಿ ಹೌದಾ ಆದ್ರೆ ಸೆಲ್ಲರ್ ಏನ್ ಮಾಡ್ಬೇಕು ಬಿಸ್ನೆಸ್ ಮ್ಯಾನ್ ಬರೀಬಾರದು ಅದಕ್ಕೆ ಅಕೌಂಟ್ ಅನ್ನ ಓಪನ್ ಮಾಡಿ ಅರ್ಥ ಆಯ್ತಾ ಸೊ ಈಗ ಏನೇನ್ ಮಾಡಬೇಕು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಅಂದ್ರೆ ನೋಡಿ ಕ್ರೆಡಿಟರ್ಸ್ ಅಂತ ಹೇಳಿದ್ರೆ ನಾವು ಯಾರು ಕೊಡ್ಬೇಕು ಅವ್ರನ್ನ ಕ್ರೆಡಿಟರ್ ಅಂತೀವಿ ಕರೆಕ್ಟ್ ಅಲ್ಲಪ್ಪ ಹಾಗಾದ್ರೆ ಅದು ಅಸೆಟ್ ಲಯಬಿಲಿಟಿನ ಲಯಬಿಲಿಟಿ ನಾವು ಕೊಡಬೇಕಾಗಿರೋದಲ್ವಾ ಅದು ನಮ್ಮ ಜವಾಬ್ದಾರಿ ಹೌದಾ ನಾವ್ ಯಾರಿಗೆ ದುಡ್ಡನ್ನು ಕೊಡಬೇಕಾಗುತ್ತೆ ಅವ್ರು ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇಟ್ ಈಸ್ ಅನ್ ಆಬ್ಲಿಗೇಷನ್ ರೆಸ್ಪಾನ್ಸಿಬಿಲಿಟಿ ಲಯಬಿಲಿಟಿ ಅಂತ ಹೇಳ್ತೀವಿ ಅದಕ್ಕೆ ಲಯಬಿಲಿಟಿ ಅಂತ ಹೇಳ್ತೀವಿ ಅಂದ್ರೆ ಯು ಆರ್ ಲಯಬಲ್ ಟು ಪೇ ಯು ಆರ್ ರೆಸ್ಪಾನ್ಸಿಬಲ್ ಟು ಪೇ ಟು ಸಮ್ವನ್ ಅಂತ ಹೇಳ್ತೀವಿ ಈಗ ಅಂತ ಕ್ರೆಡಿಟರ್ಸ್ ಅಕೌಂಟ್ ಮಾಡಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಅಲ್ಲೇ ತಗೊಳ್ಬೇಕಾಗುತ್ತೆ ಎಲ್ಲಿ ತಗೊಳ್ಬೇಕಾಗುತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಅದೇ ನಾವು ಟೋಟಲ್ ಡೆಟರ್ಸ್ ಅಕೌಂಟ್ ಮಾಡಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಎರಡ್ ಕಡೆ ತಗೊಳ್ಬೇಕು ಡೆಬಿಟ್ ಸೈಡ್ ಅಲ್ಲಿ ತಗೊಂಡಿದ್ ಯಾಕೆಂದ್ರೆ ನಮಗ್ ಬರಬೇಕಾಗಿರೋ ಇದು ನಾವು ಕೊಡಬೇಕಾಗಿರೋ ಹೌದಾ ಸೊ ಹಾಗಾದ್ರೆ ನಾವು ಹಿಂದಿನ ವರ್ಷ ಒಂದಷ್ಟು ಕೊಡಬೇಕಾಗಿತ್ತು ಇನ್ನೂ ಕೊಟ್ಟಿರಲಿಲ್ಲ ಅದು ಈ ವರ್ಷ ಓಪನಿಂಗ್ ಬ್ಯಾಲೆನ್ಸ್ ಆಗಿ 3,000 ರೂಪಾಯಿ ಅಕೌಂಟ್ ಅಲ್ಲಿ ಇನ್ನ ತೋರಿಸ್ತಾ ಇದೆ ಯಾರ ಅಕೌಂಟ್ ಅಲ್ಲಿ ನಮ್ಮ ಸಪ್ಲೈಯರ್ ಅಕೌಂಟ್ ಅಲ್ಲಿ ಅವ್ನು ಮೈಂಟೈನ್ ಮಾಡಿರ್ತಾನೆ ರೀ ಸೊಮೆ ಹೋದ ವರ್ಷ 2,000 ಕೊಡಬೇಕು ಅಂತ ಹೇಳ್ತಾನೆ ಕರೆಕ್ಟಾ ಆಮೇಲೆ ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ನಾವು ಕ್ಯಾಶ್ ಕೊಡಬೇಕಾಗಿದ್ರೆ ಕ್ರೆಡಿಟರ್ ಇಷ್ಟು ಕೊಡ್ಬೇಕು ಸ್ವಾಮಿ ಅಂತ ಹೇಳ್ತಾರೆ ನಾವು ಕ್ಯಾಶ್ ಕೊಟ್ಬಿಟ್ರೆ ಏನ್ ಮಾಡ್ತಾನೆ ಇಲ್ಲಿ ಟು ಕ್ಯಾಶ್ ಅಕೌಂಟ್ ಹೌದಾ ಪೇಡ್ ಟು ಕ್ರೆಡಿಟರ್ಸ್ ಕರೆಕ್ಟ್ ಏನಪ್ಪ ಪೇಡ್ ಟು ಕ್ರೆಡಿಟರ್ಸ್ ಎಷ್ಟು ಕೊಟ್ಟಿದ್ದೀವಿ 90,000 ಕೊಟ್ಟಿದ್ದೀವಿ ನಿಮ್ಗೇನಾದ್ರೂ ಉಚ್ಚಿರ್ತಿದ್ಯಾ ಹೇಳ್ರಿ 3,000 ರೂಪಾಯಿ ಓಪನಿಂಗ್ ತೋರಿಸ್ತಾ ಇದೆ ಈ ವರ್ಷ 90,000 ಕೊಟ್ಟಿದ್ದೀರಾ ಅಂದ್ರೆ ಉಚ್ಚರಿದ್ದೀಯಾ 90,000 ಕೊಡಕ್ಕೆ
ಪಕ್ಕಾ ಈ ವರ್ಷ ಇನ್ನೂ ಒಂದಷ್ಟು ಕ್ರೆಡಿಟ್ ಅಲ್ಲಿ ಸೇವ್ ಮಾಡಿರ್ ಪರ್ಚೇಸ್ ಮಾಡಿರ್ತೀವಿ. ಕರೆಕ್ಟ್ ತಾನೇ? ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಅರ್ಥ ಆಯ್ತಾ? ಈ ಮೂರ್ ಸಾವಿರ ಹೋದ ವರ್ಷದ ಈ ವರ್ಷ ಕೊಡ್ಬೇಕಾಗಿತ್ತು. ಇದಕ್ಕಿಂತ ಎತ್ಕೊಂಡು 90,000 ಕೊಟ್ಟಿದ್ಯಾ? ಹೌದಾ? 90,000 ಕೊಟ್ರೆ ಯಾರು ಇಸ್ಕೊಳ್ಳಲ್ಲ ಹೇಳಿ? ಸುಮ್ ಸುಮ್ನೆ ಇಸ್ಕೊತಾನ? ಇಲ್ಲ. ನೀವ್ ಸುಮ್ ಸುಮ್ನೆ ಕೊಡ್ತೀರಾ? ಇಲ್ಲ. ಏನ್ ಮಾಡಿರ್ತೀರಾ? ಪಕ್ಕಾ ಈ ವರ್ಷ ಒಂದಷ್ಟು ಮತ್ತೆ ಕ್ರೆಡಿಟ್ ಸೈಡ್ ಕ್ರೆಡಿಟ್ ಅಲ್ಲಿ ಏನ್ ಮಾಡಿರ್ತೀರಾ? ಪರ್ಚೇಸ್ ಮಾಡಿರ್ತೀರಾ. ಕರೆಕ್ಟಾ? ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, ಗೂಡ್ಸ್ ರಿಟರ್ನ್ ಟು ಕ್ರೆಡಿಟರ್ಸ್. ನೋಡಿ, ಗೂಡ್ಸ್ ಪರ್ಚೇಸ್ ಮಾಡಿರ್ತೀವಿ, ಹೌದಾ? ಗೂಡ್ಸ್ ನ ಪರ್ಚೇಸ್ ಮಾಡಿರ್ತೀವಿ. ಪರ್ಚೇಸ್ ಮಾಡಿರೋರು ಡ್ಯಾಮೇಜ್ ಅದೋ ಇದೋ ಏನೋ ಇದ್ರೆ ರಿಟರ್ನ್ ಮಾಡ್ತೀವಿ. ರಿಟರ್ನ್ ಮಾಡಿದ್ರೆ ಏನಾಗುತ್ತೆ? ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಕರೆಕ್ಟಾ? ರಿಟರ್ನ್ ಓಕೆನಾ? ಎಷ್ಟಪ್ಪ? ಅದನ್ನು 5,000. ನೆಕ್ಸ್ಟ್ ಅಕ್ಸೆಪ್ಟೆನ್ಸ್ ಇಶ್ಯೂ ಟು ಕ್ರೆಡಿಟರ್ಸ್. ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ ಒಂದಷ್ಟು ಕೊಡೋದಕ್ಕೆ. ನಾವೇನ್ ಮಾಡಿದ್ವಿ? ಸ್ವಾಮಿ, ಒಂದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಕೊಡ್ತೀವಿ, ಒಂದು ಪ್ರಾಮಿಸರಿ ನೋಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನ ಕೊಟ್ರೆ ನಾವಿಲ್ಲಿ ಏನಂತ ಹೇಳ್ತೀವಿ? ಬಿಲ್ಸ್ ಏನಿದೋ ಪೇಯಬಲ್ ಅಕೌಂಟ್. ಎಷ್ಟಿದೋ? 9,000. ನೋಡಿ, ಬಿಲ್ ಸುಮ್ ಸುಮ್ನೆ ಕೊಟ್ಬಿಡ್ತೀರಾ? ಮತ್ತೆ ಒಂದಷ್ಟು ಪರ್ಚೇಸ್ ಮಾಡಿದ್ರೆ ಕೊಡ್ತೀರಾ? ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, ಡಿಸ್ಕೌಂಟ್ ಅಲೌಡ್ ಬೈ ಕ್ರೆಡಿಟರ್ಸ್. ಹೇಳಿದ ತಕ್ಷಣ ದುಡ್ಡು ಕೊಟ್ಬಿಟ್ಟು 9,000. ಪಾಪ ಪುಣ್ಯಾತ್ಮ, ತಗೊಳ್ರಿ 2,000, ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ. ಆಗ ನಾವು ಡಿಸ್ಕೌಂಟ್ ಅಲೌಡ್ ಅಂತ ಬರೀತೀವಿ. ಅಲೌಡ್ ಡಿಸ್ಕೌಂಟ್ ಅಲೌಡ್ ಬೈ ಕ್ರೆಡಿಟರ್ ಅಂತ ನಮಗೆ ರಿಸೀವ್ ಮಾಡಿರ್ತೀವಿ. ಇದೇನಿದು ಡಿಸ್ಕೌಂಟ್ ರಿಸೀವ್. ಎಷ್ಟಿದೋ? 2,000. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್. ಓಪನಿಂಗ್ ಇದ್ ಕಡೆ ಆದ್ರೆ ಕ್ಲೋಸಿಂಗ್ ಎಲ್ಲಪ್ಪ ಬರುತ್ತೆ? ಡೆಬಿಟ್ ಸೈಡ್ ಅಲ್ಲಿ ಆಗುತ್ತೆ ಸರ್. ಕರೆಕ್ಟಾ? ಕರೆಕ್ಟ್ ಸರ್. ಎಷ್ಟು ಸರ್? 6,000 ರೂಪಾಯಿ. ಇನ್ನೊಂದ್ ಪಾಯಿಂಟ್ ಇದೆ, ಏನದು? ಕ್ಯಾಶ್ ಪರ್ಚೇಸ್ ಡ್ಯೂರಿಂಗ್ ದಿ ಇಯರ್. ಕ್ಯಾಶ್ ಪರ್ಚೇಸ್ ಮಾಡೋದು ಇದು ತೋರಿಸ್ತೀವ ನೋಡಿ. ಯಾಕೆ? ಬರೀ ಕ್ರೆಡಿಟ್ ಆರ್ ಅಕೌಂಟ್ ಮಾಡೋದು ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡೋದು ಮಾತ್ರ. ಕರೆಕ್ಟಾ? ಹಾಗಾದ್ರೆ ನಮ್ಗೆ ಯಾವ ಸೈಡ್ ಅಲ್ಲಿ ಜಾಸ್ತಿ ಬರೋ ಚಾನ್ಸಸ್ ಇದೆ ಅಂತ ಕಾಣಿಸ್ತಾ ಇದೆ? ಪಕ್ಕ ಡೆಬಿಟ್ ಅಲ್ಲಿ, ಹೌದಾ? ಹಾಗಾದ್ರೆ 90,90. ಎಷ್ಟು? 180. 190, ಹೌದಾ? 190. 2,01,000. 2,03,000. ನನ್ ಪ್ರಕಾರ, ನಿಮ್ ಪ್ರಕಾರ ಎಷ್ಟಿದೆ ನೋಡಿ. ಒಂದೊಂದ್ಸರಿ ತಪ್ಪು ಮಾಡ್ಬಿಡ್ತೀನಿ ನೋಡ್ರಪ್ಪ. 2,03,000 ಟೋಟಲ್. ಈ ಟೋಟಲ್ ನ ಇಲ್ಲಿ ಹಾಕೊಂಡಿದ್ದೀವಿ. 2,03,000 ಅಲ್ಲಿ 3,000 ಮೈನಸ್ ಮಾಡಿದ್ರೆ ಬರೋದನ್ನ ಏನಂತ ಹೇಳ್ತೀನಿ? ಕ್ರೆಡಿಟ್ ಅಲ್ಲಿಗೆ ಈ ವರ್ಷ ಒಟ್ಟು 2,00,000 ರೂಪೀಸ್ ಅಷ್ಟು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ. ಈ ಪರ್ಚೇಸ್ ಮಾಡಿರೋದಕ್ಕೇನೆ 90,000 ಕ್ಯಾಶ್ ಕೊಟ್ಟು 2,000 ಡಿಸ್ಕೌಂಟ್ ತಗೊಂಡಿದ್ದೀನಿ. ಇನ್ 90,000 ನಮ್ಮ ಮೇಲೆ ಗ್ಯಾರಂಟಿ ಇರಲಿಲ್ಲ, ಅದಕ್ಕೆ ನಾವೇನ್ ಮಾಡಿದೀವಿ? ಒಂದು ಬಿಲ್ ಅನ್ನ ಕೊಟ್ಟಿದ್ದೀವಿ ಅವ್ರಿಗೆ. ಅರ್ಥ ಆಗ್ತಿದ್ಯಾ? ಒಂದಷ್ಟು ಕಚ್ಚಾ ಗೂಡ್ಸ್ ಕಳ್ಸಿದ್ದ, ಅದನ್ನು ವಾಪಸ್ ಮಾಡಿದ್ದೀವಿ. ಇನ್ನು ಈ ವರ್ಷ ಇಷ್ಟು ಬಾಕಿ ಕೊಡಬೇಕು ನಾವು, ಅದನ್ನ ಮುಂದಿನ ವರ್ಷ ಕೊಡ್ತೀವಿ ಅಂತ ಹೇಳಿದ್ವಿ. ಅರ್ಥ ಆಗ್ತಿದ್ಯಾ? ಅಲ್ಲಿಗೆ ಈ ವರ್ಷ ಒಟ್ಟು ಎಷ್ಟು ಪರ್ಚೇಸ್ ಮಾಡಿದೀವಿ? ಅವ್ರು ಕೇಳಿರೋ ಕ್ವಶನ್ ಏನು? ಟೋಟಲ್ ಪರ್ಚೇಸ್. ಕರೆಕ್ಟಾ? ಈಗ ನಿಮ್ಗೆಲ್ಲ ಮಜಾ ಕೊಡಿಸ್ತೀವಿ. ಟೋಟಲ್ ಪರ್ಚೇಸಸ್ ಅಲ್ಲಿ ಏನೇನ್ ಇರುತ್ತೆ ಗೊತ್ತಾ? ಒಂದು ಕ್ರೆಡಿಟ್ ಪರ್ಚೇಸಸ್, ಇನ್ನೊಂದು ಕ್ಯಾಶ್ ಪರ್ಚೇಸಸ್ ಇರುತ್ತೆ. ಓಕೆನಾ? ಕ್ರೆಡಿಟ್ ಪರ್ಚೇಸಸ್ ಏನೋ ಗೊತ್ತಾಯ್ತು. ಕ್ಯಾಶ್ ಪರ್ಚೇಸಸ್ ಪ್ರಾಬ್ಲಮ್ ಅಲ್ಲಿ ಎಷ್ಟು ಕೊಟ್ಟಿದಾರಂತೆ? 50,000 ಅಂತ ಹೇಳ್ತಾ. ಹಾಗಾದ್ರೆ ಒಟ್ಟು ಟೋಟಲ್ ಪರ್ಚೇಸಸ್ ಈ ವರ್ಷ ಎಷ್ಟಪ್ಪ ಮಾಡಿದೀವಿ? ಇದನ್ನೇ ತೋರಿಸ್ತೇವೆ. ಇದನ್ನ ತೋರಿಸಿದ್ರೆ ನೋಡ್ರಿ, 6 marks ಶಾಲೆಗಳಲ್ಲಿ ಬರ. ಕರೆಕ್ಟಾ? ಈಸಿ ಇದೆ ಅಲ್ವಾ? ಕತೆ ತರ ಹೇಳಿದೀನಿ, ನೀವು ಕತೆ ತರಾನೇ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸಬ್ಜೆಕ್ಟ್ ತರ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಮತ್ತೆ ಎಲ್ಲ ಡೆಫಿನೇಷನ್ ಎಲ್ಲ ಓದ್ಬೇಕಾಗುತ್ತೆ. ನಮ್ಗೆ ಜಸ್ಟ್ ಕ್ರೆಡಿಟ್ ಆರ್ ಅಂದ್ರೆ ಯಾರು? ಯಾಕೆ ಇಷ್ಟು ದುಡ್ಡು ಕೊಟ್ವಿ? 3,000 ಕೊಡ್ಬೇಕಾಗಿತ್ತು. ಏನ್ ಮೆಂಟಲ್ ಆಗಿದೆ ನಮ್ಗೆಲ್ಲ ಕೊಡೋದಕ್ಕೆ? 99,000 ರೂಪಾಯಿ ಅಷ್ಟೆಲ್ಲ ಕೊಡೋದಕ್ಕೆ? ಈ ವರ್ಷ ಪಕ್ಕ ಏನೋ ಅವನ ಹತ್ರ ಪರ್ಚೇಸ್ ಮಾಡಿದ್ರೇನೆ ಇವೆಲ್ಲ ಮಾಡಿರ್ತೀವಿ. ಅದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಬರ್ಬೇಕಿದೆ. ಓಕೆನಾ? ಗುಡ್.